कावेरी जलानयनद विवाद वस्तल ट्रिब्युनल आदेश आगिदे। ट्रिब्युनल आदेश याव याव रैतर बेळेयुवंत बेळेगळिगे एष्टु नीरु बिडबेकु अन्नुवंतद्दु तीर्मान आगिदे। तमिळ्नाडिन कुरुवै क्राप 180,000 हेक्टेर 38 टैम्स नीरु बिडबेकु अंतिदे। ई वर्ष अवरु 4 लक्ष हेक्टेर अन्न बेळेदिद्दारे 180,000 ಹೆಚ್ಚು ಬೆಳೆದಿದ್ದಾರೆ ಮತ್ತು 32 ಟಿಎಂಸಿ ನೀರು ಬದಲಿ 60 ಟಿಎಂಸಿ ನೀರು ಬಳಕೆ ಆಗಿದೆ। ಇದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಪ್ರತಿಪಾದಿಸಬೇಕಾಯಿತು, ಪ್ರತಿಭಟನೆ ಮಾಡಬೇಕಾಯಿತು, ಮಾಡಿಲ್ಲ। ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ। ತಮಿಳುನಾಡು ಇವತ್ತು ಅವರು ಕೇಳ್ತಿರುವಂತ ನೀರು ನಮ್ಮ ರೈತರ ನೀರಿನ ಪಾಲು। ಇವರು ರೈತರಿಗೆ ನೀರು ನಮ್ಮ ರೈತರಿಗೆ ನೀರು ಬರೋದಕ್ಕೆ ಮೀಟಿಂಗ್ ಮಾಡಲಿಲ್ಲ, ವಿಳಂಬ ಮಾಡಿದ್ರು। ಅದನ್ನ ಡ್ಯಾಮ್ ನಲ್ಲಿ ಇರೋದನ್ನ ಕಂಡು ಈಗ ತಮಿಳುನಾಡು ಕೇಳ್ತಾ ಇದೆ। ಹೀಗಾಗಿ ನಮ್ಮ ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ। ಬೆಂಗಳೂರು ಮತ್ತು ಇತರ ಕಾವೇರಿ ಜಲಾನಯನ ಪ್ರದೇಶದ ಗ್ರಾಮಗಳು ಮತ್ತು ನಗರಗಳಿಗೆ ಮನ್ಸೂನ್ ಈಗಾಗಲೇ ಕಡಿಮೆ ಆಗಿದೆ, ಮುಗಿತಾ ಬಂದಿದೆ। ಇಷ್ಟೆಲ್ಲ ಗೊತ್ತಿದ್ರು 10 ಟೈಮ್ಸ್ ನೀರು ಬಿಡ್ತೀವಿ ಅನ್ನುವಂತ ಉದ್ದಡತನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ। ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತಾರೆ, ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಕೈಯಲ್ಲಿಲ್ಲ ಬಿಟ್ಟಿದ್ದೇವೆ, ನಮ್ಮ ಲೀಗಲ್ ಅಡ್ವೈಸರ್ ಏನು ಹೇಳ್ತಾರೆ ಅಂತ ಕೇಳ್ತೀವಿ ಅಂತಾರೆ। ಒಂದು ಸರ್ಕಾರವಾಗಿ ಲೀಗಲ್ ಅಡ್ವೈಸರ್ಗೆ ಹೇಳಬೇಕು, ಕೋರ್ಟಲ್ಲಿ ಎಲ್ಲ ದಾಖಲೆ ಸಮೇತ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬೇಕು। ಸುಪ್ರೀಂ ಕೋರ್ಟಿಗೆ ಹೋಗಿದರಂದ ತಕ್ಷಣನೇ ಇವರು ನೀರು ಬಿಡೋದು ಇದು ಇತಿಹಾಸದ ಕರ್ನಾಟಕ ಇತಿಹಾಸದಲ್ಲಿ ಆಗಿಲ್ಲ। ಇಷ್ಟು ನಿರ್ಲಕ್ಷ್ಯವಾಗಿರುವಂಥ ರಾಜ್ಯದ ಹಿತಾಸಕ್ತಿ ಬಲಿ ಕೊಡುವಂಥ ರೈತರ ಹಿತಾಸಕ್ತಿ ಬಲಿ ಕೊಡುವಂಥ ಜನಸಾಮಾನ್ಯರ ಹಿತಾಸಕ್ತಿ ಬಲಿ ಕೊಡುವಂಥ ನಿರ್ಣಯಗಳು ರಾಜ್ಯಕ್ಕೆ ಮಾರಕವಾಗುವಂಥದ್ದು ಇಂದೆಂದೂ ಆಗಿಲ್ಲ। ಈ ಸರ್ಕಾರ ಅಂತಾರಾಜ್ಯ ವಿವಾದ ನೀರಿನ ವಿವಾದವಾಗಲಿ ನೆಲ ಜಲದ ರಕ್ಷಣೆ ಆಗಲಿ ಮಾಡಲು ಇವರಿಗೆ ಆಸಕ್ತಿನೂ ಇಲ್ಲ, ಆ ಛಲನೂ ಇಲ್ಲ, ಆ ಬದ್ಧತೆನೂ ಇಲ್ಲ। ಇವತ್ತು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಸರ್ಕಾರ ಧೋಖಾ ಮಾಡಿದೆ ಅನ್ನುವಂಥ ಮಾತು।